ಬಿಜಾಪುರದಿಂದ ದಕ್ಷಿಣಕ್ಕೆ ಸುಮಾರು 120 ಕಿಲೋಮೀಟರ್ ಪ್ರಯಾಣ ಬೆಳೆಸಿದರೆ 7-8 ಶತಮಾನದಲ್ಲಿ ಆಳಿದ ಚಾಲುಕ್ಯ ರಾಜಮನೆತನದ ಸಾಂಸ್ಕೃತಿಕ ಕುರುಹಾದ ಐಹೊಳೆ ತನ್ನ ಅದ್ಭುತ ಶಿಲ್ಪಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಮಲಪ್ರಭಾ ನದಿಯ ದಂಡೆಯ ಮೇಲಿರುವ ಐಹೊಳೆ ಚಾಲುಕ್ಯರ 2ನೇ ರಾಜಧಾನಿ. ಐಹೊಳೆಯ ಮೂಲ ಹೆಸರು ಆರ್ಯಪುರ. ಐಹೊಳೆಯ ದೇವಾಲಯಗಳ ವಾಸ್ತುಶಿಲ್ಪ ಅಸಾಮಾನ್ಯವಾದುದು ಎಂದು ಖ್ಯಾತ ಕಲಾವಿಮರ್ಶಕನೊಬ್ಬ ಹೇಳಿದ್ದಾನೆ. 6ನೇ ಶತಮಾನದಲ್ಲಿ ಕಟ್ಟಿದ ಕೋಟೆ ಇಂದಿಗೂ ಅಂದಿನ ದಿನಗಳನ್ನು ಸಾರಿ ಹೇಳುವ ಸ್ಮಾರಕವಾಗಿ ಕಂಗೊಳಿಸುತ್ತದೆ. ಕೋಟೆಯ ಸನಿಹದಲ್ಲೇ ಇರುವ ಪ್ರಮುಖ ದೇವಾಲಯದ ಹೆಸರು ದುರ್ಗದ ಗುಡಿ. ಈ ದೇವಾಲಯದ ವಾಸ್ತುಶಿಲ್ಪ ಪೂರ್ತಿಯಾಗಿ ಬೌದ್ಧರ ವಾಸ್ತುವನ್ನು ಹೋಲುತ್ತದೆ. ದೇವಾಲಯದ ಶಿಲ್ಪಗಳ ಕೆತ್ತನೆಯಲ್ಲಿ ಉತ್ತರ ಭಾರತದ ಶಿಲ್ಪಗಳ ಮಾದರಿಯಿದೆ. ಈ ದೇವಾಲಯ ನಿರ್ಮಾಣವಾದ ಕಾಲ 7 ಮತ್ತು 8ನೇ ಶತಮಾನ. ಈ ದೇವಾಲಯದ ಗೋಡೆಗಳು ಮತ್ತು ಕಂಬಗಳಲ್ಲಿ ಮಹಿಷಮರ್ದಿನಿ, ನರಸಿಂಹ, ಹರಿಹರರ ಕಲ್ಲಿನ ಶಿಲ್ಪಗಳಿವೆ. ಗರ್ಭಗುಡಿಯ ದ್ವಾರದ ಮೇಲ್ಭಾಗದಲ್ಲಿ ಎರಡೂ ಕೈಯಲ್ಲಿ ಸರ್ಪಗಳನ್ನು ಹಿಡಿದಿರುವ ಗರುಡನ ಕೆತ್ತನೆಯಿದೆ. ಛಾವಣಿಯಲ್ಲಿ ತಲೆ ಕೆಳಗೆ ಮಾಡಿ ಹೊರಬರುವಂತೆ ಕಾಣುವ ನಾಗರಾಜನ ಶಿಲ್ಪವಿದೆ. ಮೊದಲು ರಾಜರ ಸಭಾಗೃಹವಾಗಿ ನಿರ್ಮಿತವಾದ ದೇವಾಲಯ ನಂತರ ಶಿವನ ದೇಗುಲವಾಯಿತು. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಇಲ್ಲಿನ ಕಂಬವೊಂದರಲ್ಲಿ ಚಾಲುಕ್ಯರ ರಾಜಸಂಕೇತವಾದ ವರಾಹದ ದೈವ ನುಡಿಗಳನ್ನು ಕೆತ್ತಲಾಗಿದೆ. ದೇವಾಲಯದ ಹೊರಗೋಡೆಗಳು ಹಲವು ಬಗೆಯ ಕೆತ್ತನೆಗಳಿಂದ ತುಂಬಿದೆ. ಕಲ್ಲಿನ ಛಾವಣಿಯೊಳಗೆ ಮೇಲೆ ಹೋಗಲು ಕಿರಿದಾದ ದಾರಿಯನ್ನೂ ನಿರ್ಮಿಸಲಾಗಿದೆ. ಅಲ್ಲೊಂದು ಚಿಕ್ಕ ಕೋಣೆಯನ್ನು ಕಟ್ಟಲಾಗಿದೆ. 7 ಮತ್ತು 8ನೇ ಶತಮಾನದಲ್ಲಿ ನಿರ್ಮಿತವಾದ ಸೂರ್ಯನಾರಾಯಣ ದೇಗುಲದಲ್ಲಿ ಸೂರ್ಯನ ವಿಗ್ರಹದ ಅಕ್ಕಪಕ್ಕದಲ್ಲಿ 2 ವಿಗ್ರಹಗಳು ಕಾಣುತ್ತವೆ. ಅವು ಉಷಾ ಮತ್ತು ಸಂಧ್ಯಾ. ಯೋಗ ನಾರಾಯಣ ಗುಡಿ ಎಂದು ಆರಂಭದಲ್ಲಿ ಕರೆಯಲ್ಪಡುತ್ತಿದ್ದ ಈ ದೇವಾಲಯಕ್ಕೆ ಈಗ ಹುಚ್ಚಪ್ಪಯ್ಯನ ಮಠ ಎಂದು ಹೆಸರು. ಈ ದೇಗುಲದ ಛಾವಣಿಯಲ್ಲಿ ಆದಿಶೇಷನ ಮೇಲೆ ಕುಳಿತಿರುವ ಮಹಾವಿಷ್ಣು, ನಂದಿಯ ಮೇಲೆ ಕುಳಿತಿರುವ ಶಿವ ಹಾಗೂ ಹಂಸದ ಮೇಲಿರುವ ಬ್ರಹ್ಮನ ಕೆತ್ತನೆಗಳಿವೆ. ಐಹೊಳೆ ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ಹೋದರೆ ಜೈನರು ನಿರ್ಮಿಸಿರುವ ಗುಹಾಂತರ್ಗತ ದೇವಾಲಯಗಳು ಸಿಗುತ್ತವೆ. ಕಲ್ಲಿನ ಗುಹೆಗಳನ್ನು ಕೊರೆದು ನಿರ್ಮಿಸಿದ ಈ ದೇಗುಲಗಳ ಛಾವಣಿಯನ್ನು ಜ್ಯಾಮಿತಿಯ ಆಕೃತಿಯಂತೆ ಕೆತ್ತಲಾಗಿದೆ. ತೀರ್ಥಂಕರ ಮೂರ್ತಿಗಳ ಜೊತೆಗೆ ಯಕ್ಷ ಯಕ್ಷಿಯರನ್ನೂ ಕಡೆದು ನಿಲ್ಲಿಸಲಾಗಿದೆ. ಪಾರ್ಶ್ವನಾಥ, ಮಹಾವೀರ ಮೊದಲಾದ ಹಲವು ತೀರ್ಥಂಕರರ ಶಿಲ್ಪಗಳು ಇಲ್ಲಿವೆ. ನಗರ ಮಧ್ಯದಲ್ಲಿ 4 ದೇವಾಲಯಗಳ ಸಮೂಹವಿದೆ. ಇದನ್ನು ಕೊಂತಿಗುಡಿಗಳು ಎನ್ನುತ್ತಾರೆ. ಹುಚ್ಚಮಲ್ಲಿ ಗುಡಿಯ ಛಾವಣಿಯಲ್ಲಿ ಹಂಸದ ಮೇಲೆ ಕುಳಿತಿರುವ ಬ್ರಹ್ಮ, ನವಿಲನ್ನೇರಿರುವ ಕಾರ್ತಿಕೇಯನ ಪ್ರತಿಮೆಗಳನ್ನು ಕೆತ್ತಲಾಗಿದೆ. ಪ್ರವೇಶ ದ್ವಾರದಲ್ಲೇ ವಿವಿಧ ಭಾವಭಂಗಿಯ ಮಿಥುನ ಶಿಲ್ಪಗಳನ್ನು ಕಾಣಬಹುದು. ಹುಚ್ಚಮಲ್ಲಿ ಗುಡಿ ಉತ್ತರದ ರೀತಿಯ ಹಾಗೂ ನಾಗರ ಶೈಲಿಯ ಶಿಖರದ ವಾಸ್ತುವನ್ನು ಹೊಂದಿದೆ. ಇನ್ನೊಂದು ಗುಹಾಂತರ್ಗತ ದೇವಾಲಯವೇ ರಾವಣಫಡಿ. ಇಲ್ಲಿ ನರ್ತಿಸುವ ನಟರಾಜ, ಅರ್ಧ ನಾರೀಶ್ವರ, ಮಹಿಷಾಸುರ ಮರ್ದಿನಿ, ವರಾಹ ವಿಷ್ಣುವಿನ ಶಿಲ್ಪಕೃತಿಗಳಿವೆ. ಬೆಟ್ಟದ ಮೇಲಿರುವ ಮೇಗುತಿ ದೇವಾಲಯ ಒಂದು ಜೈನ ಬಸದಿ. ಕ್ರಿಸ್ತಶಕ 634 ನಿರ್ಮಿತವಾದ ಈ ದೇವಾಲಯ ಸಂಪೂರ್ಣವಾಗಿ ದ್ರಾವಿಡ ಶೈಲಿಯದು. 2ನೇ ಪುಲಕೇಶಿಯ ಆಸ್ಥಾನದಲ್ಲಿ ಸೇನಾನಿಯಾಗಿದ್ದ ರವಿಕೀರ್ತಿ ಈ ದೇವಾಲಯವನ್ನು ನಿರ್ಮಿಸಿದ್ದಾಗಿ ಶಾಸನಗಳು ಹೇಳುತ್ತವೆ. ಈ ಗುಡ್ಡದಿಂದ ಸೂರ್ಯಾಸ್ತವನ್ನು ವೀಕ್ಷಿಸುವುದು ಒಂದು ಸುಂದರ ಅನುಭವ. ಸರ್ಪಬಂಧವೂ ಸೇರಿದಂತೆ ಚಾಲುಕ್ಯರ ಕಾಲದ ಅಪರೂಪದ ಕಲಾಕೃತಿಗಳನ್ನು ನಾವು ದುರ್ಗಿಗುಡಿಯಲ್ಲಿರುವ ಪುರಾತತ್ವ ಇಲಾಖೆಯ ವಸ್ತು ಸಂಗ್ರಹಾಲಯದಲ್ಲಿ ಕಾಣಬಹುದು.